ರಾಜ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ತಳ್ಳಣ ಮತ್ತು ತಳಮಳ ಎರಡೂ ಕೂಡ ಶುರುವಾಗಿದೆ ಎರಡೂ ಪಕ್ಷಗಳಲ್ಲಿ ಸಂಚಲನ ಮತ್ತು ವಿದ್ಯಮಾನಗಳು ಬಹಳ ಅಪ್ಡೇಟ್ ಆಗ್ತಾ ಇದೆ ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಅನ್ನ ನೋಡ್ತಾ ಹೋಗೋಣ ಕರ್ನಾಟಕದ ಮೇಲೆ ಪಂಚರಾಜ್ಯ ಫಲಿತಾಂಶದ ಎಫೆಕ್ಟ್ ಯಾವ ರೀತಿಯಾಗಿ ಬೀರತ್ತೆ ಅನ್ನುವಂಥದ್ದು ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿ ನೋಡ್ತಾ ಹೋಗೋಣ ನಮ್ಮ ರಾಜ್ಯದ ಮೇಲೆ ನಿನ್ನೆ ಬಂದಂತಹ ಫಲಿತಾಂಶ ಪಂಚರಾಜ್ಯಗಳ ರಿಸಲ್ಟ್ ಯಾವ ರೀತಿಯಾಗಿ ಪರಿಣಾಮವನ್ನ ಪ್ರಭಾವವನ್ನ ಬೀರಬಹುದು ಅಂತ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಲ್ಲಿ ತಲ್ಲಣವನ್ನ ನಿನ್ನೆಯ ರಿಸಲ್ಟ್ ಮೂಡ್ಸಿರುವುದಂತೂ ಸುಳ್ಳಲ್ಲ ಒಂದ್ ರೀತಿ ಬಿಜೆಪಿ ಹುಮ್ಮಸ್ಸಲ್ಲಿದ್ರೆ ಕಾಂಗ್ರೆಸ್ ಏನಪ್ಪಾ ಮಾಡುದು ಅನ್ನುವ ಪ್ರಶ್ನೆಯಲ್ಲಂತೂ ಇದೆ ಈಗ ಕರ್ನಾಟಕದ ಮೇಲೆ ಪಂಚರಾಜ್ಯ ಫಲಿತಾಂಶದ ಎಫೆಕ್ಟ್ ಯಾವ ರೀತಿಯಾಗಿ ಬೀರುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದರೂ ಬರಬಹುದು ಅಚ್ಚರಿ ಪಡಬೇಕಾಗಿಲ್ಲ ತೀರ್ಮಾನ ಏನಪ್ಪಾ ಅಂತ ಹೇಳಿದ್ರೆ ಅವಧಿಗೆ ಮುನ್ನ ಎಲೆಕ್ಷನ್ ಬರುತ್ತೆ ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ಅನ್ನ ಘೋಷಣೆ ಮಾಡ್ತಾರ ಈಗಿರುವ ವಿಧಾನಸಭೆಯನ್ನ ವಿಸರ್ಜಿಸಿ ಮತ್ತೊಂದು ಸಲ ಎಲೆಕ್ಷನ್ ನಾವು ಈಗೇ ಹೋಗ್ತೀವಿ ಈ ವರ್ಷವೇ ಹೋಗ್ತೀವಿ ಅನ್ನುವ ತೀರ್ಮಾನಕ್ಕೆ ಈಗ ಬಿಜೆಪಿಯ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಇದೀಗ ಮೋದಿ ರಾಜ್ಯ ಪ್ರವಾಸದ ಬಳಿಕ ಗುಪ್ತ ಗುಪ್ತ ಸರ್ವೆಗಳು ನಡೀತಾ ಇದೆ ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಬಿಜೆಪಿ ತನ್ನ ತಂತ್ರಗಾರಿಕೆಯನ್ನ ಬದಲಾವಣೆ ಕೂಡ ಮಾಡಬಹುದು ಮೋದಿ ಎಂಟ್ರಿಗೆ ಮುನ್ನ ಕ್ಯಾಬಿನೆಟ್ ಪುನರಚನೆ ಆದ್ರೂ ಕೂಡ ರಾಜ್ಯದಲ್ಲಿ ಸರ್ಪ್ರೈಸ್ ಅಪ್ಪ ಇದು ಅಂತ ಅಂದ್ಕೊಳ್ಳೋಂಗಿಲ್ಲ ಅಚ್ಚರಿ ಪಡುವಂಗಿಲ್ಲ ಎಲೆಕ್ಷನ್ ಇರಿಯ ಎಲೆಕ್ಷನ್ ಇಯರ್ ಎಲೆಕ್ಷನ್ ಕ್ಯಾಬಿನೆಟ್ ಎಲೆಕ್ಷನ್ ಪಾರ್ಟಿ ಪ್ರೆಸಿಡೆಂಟ್ ಏನು ಬೇಕಾದರೂ ಆಗ್ಬೋದು ಯಾಕಂತ ಹೇಳಿದ್ರೆ ಈಗಾಗಲೇ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ನ ಖುಷಿಯಲ್ಲಿ ಹುಮ್ಮಸ್ಸಲ್ಲಿ ಅಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ ಉಳಿದಂತೆ ಬೇರೆ ಪಿಗಳು ಕೂಡ ಇದ್ದಾವೆ ರಾಜ್ಯ ಬಿಜೆಪಿಗಳು ನಮ್ಮ ರಾಜ್ಯ ಬಿಜೆಪಿಯೂ ಸೇರಿದಂತೆ ಹಾಗಾಗಿ ಅದೇ ಹುಮ್ಮಸ್ಸನ್ನ ಇಲ್ಲಿ ಟ್ರಂಪ್ ಕಾರ್ಡ್ ಆಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ನೋಡಿದ್ರು ಕೂಡ ನೋಡ್ಬೋದು ಪ್ರಯತ್ನವನ್ನ ಪಡ್ಬೋದು ಅಚ್ಚರಿ ಇಲ್ಲ ಯಾವ ರೀತಿಯಾಗಿ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೋಬಹುದು ಅಂದ್ರೆ ಈಗ ನಾವು ಎಲೆಕ್ಷನ್ ಕರೆಕ್ಟ್ ಆಗಿ ನೋಡೋದಾದ್ರೆ ಮುಂದಿನ ಏಪ್ರಿಲ್ ಮೇ ನಲ್ಲಿ ಎಲೆಕ್ಷನ್ ನಡಿಬೇಕು ನಮ್ಮ ರಾಜ್ಯದಲ್ಲಿ ಈಗ ಏನು ನಿನ್ನೆ ಪಂಜಾಬ್ ಉತ್ತರ ಪ್ರದೇಶದಲ್ಲಿ ಪಂಜಾಬ್ ನೋಡಿದ್ವಿ ಅದೇ ರೀತಿಯಾಗಿ ಅದು ಏಪ್ರಿಲ್ ಅಥವಾ ಮೇ ನಲ್ಲಿ ನಡಿಬೇಕು ಆದ್ರೆ ಇವರು ಅದನ್ನ ಈಗ್ಲೇ ವಿಧಾನಸಭೆಯನ್ನ ವಿಸರ್ಜಿಸಿ ಅವಧಿಗೂ ಮುನ್ನವೇ ಎಲೆಕ್ಷನ್ ನಡೆಸಿದ್ರು ಕೂಡ ಅಚ್ಚರಿ ಇಲ್ಲ ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಲೈವಿಗೆ ಜಾಯನ್ ಆಗ್ತದೆ ಗುಡ್ ಮಾರ್ನಿಂಗ್ ಮಸೂದ್ ಈಗ ನಿನ್ನೆಯ ರಿಸಲ್ಟ್ ನ ಹುಮ್ಮಸ್ಸಲ್ಲಿ ರಾಜ್ಯ ಬಿಜೆಪಿ ಮತ್ತು ಹೈಕಮಾಂಡ್ ಅಂತೂ ಇದೆ ಆದ್ರೆ ಇದೇ ಹುಮ್ಮಸ್ಸಲ್ಲಿ ನಮ್ಮ ರಾಜ್ಯದಲ್ಲಿ ಏನ್ ಬೇಕಾದ್ರೂ ಆಗಬಹುದಾ ಅದು ಎಲೆಕ್ಷ ಎಲೆಕ್ಷನ್ ವಿಚಾರ ಆಗಿರ್ಬೋದು ಅಥವಾ ಸಚಿವ ಸಂಪುಟ ಪುನರ್ರಚನೆ ಅಥವಾ ಬೇರೆ ಏನಾದ್ರೂ ಆಗಿರ್ಬೋದು ಯಾವ ರೀತಿಯ ಪ್ರಭಾವವನ್ನು ಬೀರ್ಬೋದು ನಿನ್ನೆಯ ರಿಸಲ್ಟ್ ನಮ್ಮ ರಾಜ್ಯದ ಮೇಲೆ ಅಂತ ವಿದ್ಯಾ ಆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ನೇರವಾಗಿ ರಾಜ್ಯದ ಮೇಲೆ ಆ ವೀರದಿದ್ರು ಕೂಡ ಬೇರೆ ಬೇರೆ ಲೆಕ್ಕಾಚಾರಗಳಲ್ಲಿ ರಾಜ್ಯ ಬಿಜೆಪಿ ವರಿಷ್ಠ ಮಂಡಳಿ ರಾಜ್ಯದತ್ತ ನೋಟ ಹರಿಸ್ತಾ ಇರುವಂತಹದ್ದು ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ಸಾಕಷ್ಟು ಸಾರ್ವತ್ರಿಕ ಚುನಾವಣೆಗೆ ಸಾಕಷ್ಟು ಪೂರ್ವ ಸಿದ್ಧತೆಯನ್ನು ಕೂಡ ಈಗಿಂದಲೇ ಮಾಡ್ತಾ ಇದೆ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ರಾಜ್ಯದಲ್ಲಿ ಈ ಹಿಂದಿನ ಎರಡು ಸಲವೂ ಕೂಡ ಪಕ್ಷೇತರ ಬೆಂಬಲದೊಂದಿಗೆ ಜೊತೆಗೆ ಆಪರೇಷನ್ ಕಮಲ ಇಟ್ಕೊಂಡೆ ಆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಆದರೆ ಈ ಬಾರಿ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ನಿರ್ಧಾರ ಮಾಡಿದೆ ಬಿಜೆಪಿ ಹೈಕಮಾಂಡ್ ಆ ಹಿನ್ನೆಲೆಯಲ್ಲಿ ಏನೆಲ್ಲ ತಯಾರಿ ಮಾಡ್ಕೋಬೇಕು ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಏನೆಲ್ಲ ಪ್ಲಾನಿಂಗ್ ಸ್ಟ್ರಾಟಜಿಗಳು ಮಾಡ್ಕೋಬೇಕು ಈಗಿಂದಲೇ ತಯಾರಿ ಮಾಡ್ಕೊಳ್ತಾ ಇರುವಂಥದ್ದು ಏಪ್ರಿಲ್ ಹೊತ್ತಿಗೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಸ್ಪಷ್ಟತೆ ಗೊತ್ತಾಗುತ್ತೆ ಆದ್ರೆ ಪ್ರಮುಖವಾಗಿ ಎರಡು ವಿಚಾರ ಕೇಳಿ ಬರ್ತಾ ಇರುವಂಥದ್ದು ಯಾವ ರೀತಿ ಆ ರಾಜ್ಯ ಬಿಜೆಪಿಯನ್ನ ಸಾರ್ವತ್ರಿಕ ಚುನಾವಣೆಗೆ ಸಿದ್ಧ ಮಾಡಬೇಕು ತಯಾರಿ ಮಾಡಬೇಕು ಅದಕ್ಕೆ ಯಾವ ರೀತಿ ಏನೆಲ್ಲ ಪ್ಲಾನಿಂಗ್ ಮಾಡಬೇಕು ಸಂಪುಟ ಸರ್ಜರಿ ಮಾಡಬೇಕಾ ಬೇರೆ ಬೇರೆ ರೀತಿಯ ಬದಲಾವಣೆ ಅನ್ನುವಂಥ ಒಂದು ಲೆಕ್ಕಾಚಾರ ನಡೀತಾ ಇದೆ ಇನ್ನೊಂದು ಗುಜರಾತ್ ಎಲೆಕ್ಷನ್ ಡಿಸೆಂಬರ್ ನಡೀತಾ ಇದೆ ನಾಲ್ಕು ರಾಜ್ಯಗಳ ಚುನಾವಣೆ ಅದ್ರ ಜೊತೆಗೆ ರಾಜ್ಯದ ಚುನಾವಣೆಯು ಕೂಡ ನಡೆಸಬೇಕಾ ಯಾಕೆಂತಂದ್ರೆ ಈಗ ಒಂದು ಟ್ರೆಂಡ್ ಇದೆ ಬಿಜೆಪಿ ಪರ ಅಲೆ ಇದೆ ಬಿಜೆಪಿ ಪರ ಇದೇ ಸರಿಯಾದ ಸಮಯ ಅಂತ ಲೆಕ್ಕಾಚಾರ ಹಾಕೊಂಡು ಗುಜರಾತ್ ಜೊತೆಗೆ ರಾಜ್ಯದ ಚುನಾವಣೆಯು ಕೂಡ ನಡೆಸಿದ್ರೆ ಯಾವ ರೀತಿ ಇರುತ್ತೆ ಅನ್ನುವಂತ ಲೆಕ್ಕಾಚಾರವೂ ಕೂಡ ನಡೀತಾ ಇದೆ ಇನ್ನು ಕೂಡ ಈ ಸಂಬಂಧಪಟ್ಟಂತೆ ಸ್ಪಷ್ಟತೆಯನ್ನ ಹೈಕಮಾಂಡ್ ಕಂಡುಕೊಂಡಿಲ್ಲ ಆದ್ರೆ ಏನೇ ಆದರೂ ಕೂಡ ರಾಜ್ಯದತ್ತ ಸಾಕಷ್ಟು ಚಿತ್ತ ಹರಿಸಿರೋದಂತೂ ಹೌದು ಸಾಕಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡಿರುವಂತ ಟಾಪ್ ಪ್ರಯಾರಿಟಿ ಸೌತ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಆ ಹಿನ್ನೆಲೆಯಲ್ಲಿ ಸ್ವಂತ ಬಲದಿಂದ ಅಧಿಕಾರ ಹಿಡಿಬೇಕು ಅನ್ನುವಂಥ ಪಣ ತೊಟ್ಟಿರುವಂತಹದ್ದು ಯಾವೆಲ್ಲ ಸ್ಟ್ರಾಟಜಿಗಳನ್ನ ಇಲ್ಲಿ ಪ್ರಯೋಗ ಮಾಡುತ್ತೆ ಕಾದ್ ನೋಡಬೇಕಾಗಿದೆ ವಿದ್ಯಾ ಇನ್ನೊಂದು ಈಗಾಗ್ಲೇ ಹೊಸ ಹೊಸ ಸ್ಟ್ರಾಟಜಿಗಳನ್ನ ಪ್ರಯೋಗ ಮಾಡಿ ಅವರು ರಿಸಲ್ಟ್ ಅಲ್ಲಿ ಪ್ರೂವ್ ಕೂಡ ಆಗಿದೆ ಸೊ ಹಾಗಾಗಿ ನಮ್ಗೆ ಉತ್ತರ ಪ್ರದೇಶದ್ದೋ ಗೋವಾದೋ ಪಂಜಾಬ್ ತರ್ತಾರೆ ಅನ್ನೋದಕ್ಕಿಂತ ನಮ್ಮ ರಾಜ್ಯಕ್ಕೆ ಹೊಸ ಐಡಿಯಾಗಳನ್ ಬೇಕಾದ್ರೆ ಬಳಕೆ ಮಾಡುದ್ರು ಮಾಡ್ಬೋದಲ್ವಾ ನಮ್ಮ ಕರ್ನಾಟಕ ಬೇರೆ ರಾಜ್ಯಗಳ ತರ ಇಲ್ಲ ಅಂತಂದ್ರೆ ಇಲ್ಲಿನ ರಾಜಕೀಯ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಲಿಕ್ಕೂ ಆಗಲ್ಲ ಇಲ್ಲಿ ಬೇರೆ ಪ್ರತ್ಯೇಕ ಆದಂತಹ ರಾಜಕೀಯ ಸನ್ನಿವೇಶ ನಿರ್ಮಾಣ ಆಗಿದೆ ಪ್ರತಿ ಚುನಾವಣೆಯಲ್ಲೂ ಕೂಡ ಇದು ಸಾಬೀತಾಗ್ತಾನೆ ಇರುತ್ತೆ ಜೊತೆಗೆ ಬಿಜೆಪಿಯ ಅನೇಕ ಲೆಕ್ಕಾಚಾರಗಳು ಇಲ್ಲಿ ಉಲ್ಟಾಪಲ್ಟ ಆಗಿದೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಸಕ್ಸಸ್ ಆಗಿರುವಂತಹ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರಗಳು ಸೂತ್ರಗಳು ನಮ್ಮ ರಾಜ್ಯಕ್ಕೆ ಬಂದಾಗ ಅದು ಉಲ್ಟಾಪಲ್ಟಾ ಸಕ್ಸಸ್ ಆಗದೆ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅದು ಸಾಕಷ್ಟು ಅನುಭವ ಕೂಡ ಹೈಕಮಾಂಡ್ ಗೆ ಇದೆ ಹಾಗಾಗಿ ಈ ಬಾರಿ ಪ್ರತ್ಯೇಕವಾದಂತಹ ರಣತಂತ್ರ ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದಾಗಿರುವಂಥದ್ದು ಈ ತಿಂಗಳು ಅಥವಾ ಮುಂದಿನ ತಿಂಗಳು ಮೋದಿ ಅವರು ಕೂಡ ಬರ್ತಾ ಇದ್ದಾರೆ ಅದು ಆ ರೀತಿ ಒಂದು ರೀತಿಯಲ್ಲಿ ಚುನಾವಣಾ ಸಿದ್ಧತಾ ಕಹಳೆ ಮೊಳಗಿಸ್ತಾರೆ ಅಂತಲೂ ಕೂಡ ಹೇಳಲಾಗ್ತಿದೆ ಆದರೆ ಅದಕ್ಕೂ ಮುನ್ನ ಏಪ್ರಿಲ್ ಮೊದಲ ವಾರದಲ್ಲಿ ಒಂದಷ್ಟು ವರಿಷ್ಠ ಮಂಡಳಿಯ ಒಂದಷ್ಟು ಪ್ರತಿನಿಧಿಗಳು ರಾಜ್ಯಕ್ಕೆ ಬರ್ತಾರೆ ಅಂತ ಕೂಡ ಮಾಹಿತಿ ಇರುವಂಥದ್ದು ಇಲ್ಲಿನ ಸ್ಥಳೀಯ ರಾಜಕೀಯ ಸನ್ನಿವೇಶ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡ್ತಾರೆ ಜೊತೆಗೆ ಒಂದಷ್ಟು ಸರ್ವೆಗಳನ್ನು ಕೂಡ ಇಲ್ಲಿ ರಾಜ್ಯದಲ್ಲಿ ಕೈಗೊಳ್ಳುವ ಸಾಧ್ಯತೆ ಇದೆ ರಾಜ್ಯಕ್ಕೆ ಯಾವ ರೀತಿಯ ರಣತಂತ್ರ ಯಾಕೆಂತಂದ್ರೆ ಇಡೀ ಕರ್ನಾಟಕ ದೊಡ್ಡ ರಾಜ್ಯ ಈ ಬಾರಿ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಜೊತೆಗೆ ಬಹಳ ಪ್ರತಿಷ್ಠೆ ಇರುವಂತಹ ರಾಜ್ಯ ಹಾಗಾಗಿ ಕಾಂಗ್ರೆಸ್ ಎದುರು ಇಲ್ಲಿ ಗೆಲ್ಲಲೇಬೇಕು ಬಿಜೆಪಿಗೆ ಅದು ಸ್ವಂತ ಬಲದಿಂದ ಆ ಹಿನ್ನೆಲೆಯಲ್ಲಿ ಏನೆಲ್ಲ ರಣತಂತ್ರ ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸರ್ವೆಗಳನ್ನ ಕೈಗೊಳ್ತಾ ಇದೆ ಜೊತೆಗೆ ಒಂದಷ್ಟು ಪ್ರತಿನಿಧಿಗಳನ್ನು ಕೂಡ ರಾಜ್ಯಕ್ಕೆ ಕಳಿಸ್ಕೊಡುವ ಸಾಧ್ಯತೆ ಇದೆ ಎಲ್ಲಾ ರೀತಿಯ ಅಧ್ಯಯನಗಳು ಮಾಡಿ ಇಲ್ಲಿ ರಾಜ್ಯದಲ್ಲಿ ಒಂದಷ್ಟು ಪ್ರಯೋಗಗಳನ್ನ ಮಾಡುತ್ತೆ ಅಂದ್ರೆ ಈಗ ಉತ್ತರಾಖಂಡಲ್ಲಿ ಚುನಾವಣಾ ಚುನಾವಣೆ ಹತ್ತಿರ ಬಹಳ ಪ್ರಯೋಗಗಳನ್ನ ಮಾಡಲಾಯಿತು ಮೂವರು ಮುಖ್ಯಮಂತ್ರಿಗಳಲ್ಲಿ ಬದಲಾಯಿಸ್ಲಾಯಿತು ಆದರೂ ಕೂಡ ಚುನಾವಣೆ ಫಲಿತಾಂಶದ ಮೇಲೆ ಏನೂ ಪರಿಣಾಮ ಬೀರಲಿಲ್ಲ ಮತ್ತೆ ಅಲ್ಲಿನ ಮತದಾರ ಪಿನ ಕೈ ಹಿಡಿದಿದ್ದಾನೆ ಆದರೆ ಇಲ್ಲಿ ಆ ಥರದ ಪ್ರಯೋಗಗಳನ್ನ ಮಾಡಬೇಕಾ ಅಥವಾ ಸಂಪುಟ ಸರ್ಜರಿಯನ್ನು ಬೇರೆ ರೀತಿಯಲ್ಲಿ ಮಾಡಬೇಕಾ ಹೊಸ ಟೀಮನ್ನ ಬೊಮ್ಮಾಯಿ ಸಂಪುಟಕ್ಕೆ ಸೇರಿಸಬೇಕಾ ಇವೆಲ್ಲ ಲೆಕ್ಕಾಚಾರಗಳು ಕೂಡ ನಡೀತಾ ಇರುವಂಥದ್ದು ಇನ್ನು ಯಾವುದೇ ಸ್ಪಷ್ಟತೆ ಹೈಕಮಾಂಡ್ಗೂ ಕೂಡ ಸಿಕ್ಕಿಲ್ಲ ಸ್ಥಳೀಯ ರಾಜಕೀಯ ಸನ್ನಿವೇಶವನ್ನ ಅಧ್ಯಯನ ಮಾಡಿ ಮುಂಬರುವಂತಹ ಸಾರ್ವತ್ರಿಕ ಚುನಾವಣೆಗೆ ಅನುಗುಣವಾಗುವಂತಹ ಒಂದು ರಣತಂತ್ರವನ್ನು ಇಲ್ಲಿ ರೂಪಿಸೋದಕ್ಕೆ ನಿರ್ಧಾರ ಮಾಡಿದೆ ಬಿಜೆಪಿ ವಿದ್ಯಾ